5 ವರ್ಷದಲ್ಲಿ 3 ಬಾರಿ ಡಾಂಬರೀಕರಣ ಮಾಡಿದರೂ ಕೂಡ ವಾಹನ ಸವಾರರಿಗೆ ಕಷ್ಟ ತಪ್ಪಲಿಲ್ಲ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಕ್ರಾಸಿನಿಂದ ಸಿದ್ನಕೊಪ್ಪ ಗ್ರಾಮದವರೆಗೆ ಹೋಗುವ ಈ ರಸ್ತೆ 5 ವರ್ಷದಲ್ಲಿ 3 ಬಾರಿ ಡಾಂಬರೀಕರಣ ಮಾಡಿದರೂ ಕೂಡ ಈ ರಸ್ತೆ ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ, ಬಸ್ಸು ಮತ್ತು ಬೈಕುಗಳಿಗೆ ಓಡಾಡಲಿಕ್ಕೆ ಬಹಳಷ್ಟು ತೊಂದರೆಯಾಗಿದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಆಗ್ರಹಿಸಿದರು. ಈ ವೇಳೆಯಲ್ಲಿ ರೈತರು ಬೆಳಗಿನ ಜಾವ 4 ಗಂಟೆಗೆ ಮೈ ಕೊರೆಯುವ ಚಳಿಯಲ್ಲಿ ಎತ್ತಿನ ಗಾಡಿಯ ಮುಖಾಂತರ ರೈತರು ಹೊಲಕ್ಕೆ ಹೋಗುವಾಗ ಸಣ್ಣ ಸಣ್ಣ ಕಲ್ಲುಗಳನ್ನು ಎತ್ತುಗಳು ತುಳಿದರೆ ಜೀವ ಹಿಂಡಿದಂತಾಗುತ್ತದೆ. ಅದಕ್ಕೆ ಈ ಜಗತ್ತಿಗೆ ಅನ್ನ ಹಾಕುವ ರೈತನಿಗೆ ಅನ್ಯಾಯವಾಗಿರುತ್ತದೆ. ಅದಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ರಸ್ತೆ ಬಗ್ಗೆ ಗಮನಹರಿಸಿ ಅತಿ ಶೀಘ್ರದಲ್ಲಿ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಬೇಕು, ಇಲ್ಲವಾದಲ್ಲಿ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಬಸವರಾಜ ಹೂಗಾರ ಇವರು ಆಗ್ರಹಿಸಿದರು. ನಮಗೆ ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳೋದು, ಇದು ಏನಾಗೈತಿ? ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡೋದ್ರಿಂದ ಶಾಸಕರು ಸಚಿವರು ಹೆಸರಿಗೆ ಮಸಿ ಬಳಿಯ ಕೆಲಸ ಇವರು ಮಾಡಕತ್ತಾರ. ಅದಕ್ಕೆ ಇನ್ನು ಮುಂದೆ ಈ ತರ ನಾವು ಕಳಪೆ ಕಾಮಗಾರಿ ಮಾಡುವಂತ ಗುತ್ತಿಗೆದಾರರಿಗೆ ಕೆಲಸ ಕೊಡೋದು ಬಿಟ್ಟು ಒಳ್ಳೆಯ ಕೆಲಸ ಮಾಡುವಂತ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಈ ನಮ್ಮ ಗ್ರಾಮದ ರಸ್ತೆಯನ್ನ ಒಳ್ಳೆಯ ರಸ್ತೆಯನ್ನಾಗಿ ಮಾಡಿ ಕೊಡಬೇಕು ಅಂತಂದು ನಾನು ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಕೆಟ್ಟ ಹಾಳಾಗಿ ಹೋಯ್ತು ನೋಡ್ರಿ, ಏನು ಮಾಡಕ್ ಬರಲ್ಲ, ಗಾಡಿ ಅಡ್ಡಿಲ್ಲ, ಮೋಟರ್ ಅಡ್ಡಿಲ್ಲ, ಬಾಳ ನೀವು ತಿರ್ಗೊಬ್ರು ಗಾಡಿ ಅಡ್ಡಿ. ಅದಕ್ಕೆ ಈಗೇನು ಐತಿ, 5 ವರ್ಷ 3 ಬ್ಯಾರ ಅಂತೂ ಮಾಡ್ಯಾರ, ಇನ್ನು ಮತ್ತೆ ಹಿಂಗೈತಿ ನೋಡ್ರಿ ರೋಡ್. 5 ವರ್ಷ 3 ಬ್ಯಾರ ಐತಿ ನೋಡ್ರಿ. ಹೌದ್ರ, ಇದೇ ರೀತಿನೇ ಐತೆ? ಹಾಂ, ಹಿಂಗೈತಿ ನೋಡ್ರಿ. ಮೊದ್ಲು ಒಡ್ಗಟ್ಟಿದ್ರೆ ಮತ್ತೆ ಅಲ್ಲಿ ಅಚ್ಚಕ ರೋಡ್ ರೆಡಿ ಆಗತ್ತೆ ಬಿಡು, ಇದು ಕೆಟ್ಟ ಹೋಗ್ಬಿಡ್ತೀರಿ ಮತ್ತೆ. ಈಗ ಏನ್ ಡಂಬರ್ ಮತ್ತೆ ಏನಾರ ಏನತ್ತೇನ್ರಿ, ಅದ್ರ ಗೊತ್ತಿಲ್ಲ ನಂಗೆ. ಆದ್ರೆ ಹಾಕ್ತಾರ ಬಿಡ್ತಾರ ಗೊತ್ತಿಲ್ರಿ, ಒಟ್ ಮನ್ ಕಡಿ ಹಾಕಿ ಸಾಫ್ ಮಾಡಿದ್ರೆ ಉಳಿದಂತ ನಂಗೆ ಗೊತ್ತಿಲ್ರಿ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಇವತ್ತು ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನು ಏನಂದರೆ, ಇವತ್ತು ಚಿಕ್ಕೇನಕೊಪ್ಪ ಕ್ರಾಸ್ನಿಂದ ಸಿಡ್ನೆಕೊಪ್ಪ ಗ್ರಾಮದವರೆಗೆ ರಸ್ತೆನ 5 ವರ್ಷದಾಗ 3 ಸಲ ಮಾಡ್ಯಾರ ಅಂದ್ರೆ, 3 ಸಲ ಮಾಡಿದ್ರು ಏಕ ನಿಂತಿಲ್ಲ, ಎಲ್ಲ ಕೇಳಕತೈತಿ. ಅದ್ರ ಕಿತ್ತ ಎಲ್ಲ ಈಗೂ 3ನೇ ಸಲ ಹಾಕಿದ್ರು ಕೂಡ ಈಗ ಸದ್ಯಕ್ಕೆ 3 ಸಲ ಹಾಕ್ಯಾರ, ಮತ್ತೆ 4ನೇ ಸಲ ಹಾಕ್ಬೇಕಾದ್ರು ಇನ್ನು ಅಧಿಕಾರಿಗಳು ಇನ್ನೂ ಏನು ಇದ್ರ ಬಗ್ಗೆ PW ಇಲಾಖೆ ಹೊಳ್ಳಿ ಹೊಡಿಲ್ಲ, ಯಾವುದೋ ಅಧಿಕಾರಿಗಳನ್ನು ಹೊಳ್ಳಿ ಹೊಡಿಲ್ಲ. ಇವತ್ತು ಅಧಿಕಾರ ನಿರ್ಲಕ್ಷ್ಯದಿಂದ ಚಿಡ್ನೆಕೊಪ್ಪ ಗ್ರಾಮದವರು ಇವತ್ತು ತೆಗ್ನಾಗೆ ಬೈಕು ಸವಾರರು ಎಷ್ಟೋ ಜನ ಬಿದ್ದು ಸಾಯಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ಶೀಘ್ರದಲ್ಲಿ ಇದನ್ನೇನೈತಿ, ಇದಕ್ಕೊಂದು ರೋಡನ್ನು ಡಂಬರ್ ರಸ್ತೆ ಶೀಘ್ರದಲ್ಲಿ ಒಂದು ಹೊಸ ನಿರ್ಮಾಣ ಮಾಡಬೇಕು. ಅದು ಏನಾಗುತ್ತೆ, ಮೆಟ್ಲಿಂಗ್ ಅನ್ನು ಕರೆಕ್ಟ್ ಮಾಡಿ ಗಟ್ಟಿಯಾಗಂತ ಮಾಡಿದ್ರೆ ಅನುಕೂಲ ಆಗುತ್ತೆ. ಇಲ್ಲಕ್ರಿ ಇದೇನಾಗುತ್ತೆ, ಸಾರ್ವಜನಿಕ ತುಂಬಾ ತೊಂದರೆ ಆಗುತ್ತಂತ ಈ ಮಾಧ್ಯಮ ಮೂಲಕ ಮನವಿ ಮಾಡಿ.